ಸರ್ಪ್ರೈಸ್, ನಿಮ್ಮ ಫೇವ್ರೆಟ್ ಸೆಟ್ ಆಫ್ ವಿಡಿಯೋಸ್ ಮತ್ತೆ ಬರ್ತಾ ಇದೆ. ಬೆಂಗಳೂರಿಂದ ಸರ್ಪ್ರೈಸ್ ಆಗಿ ನಮ್ಮ ಊರಿಗೆ ಹೋಗಿದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತೀರಾ ಅಮ್ಮ ಎಷ್ಟು ಬೇಜಾರು ಮಾಡಿದ್ರು. ಇಟ್ ವಾಸ್ ಅ ಫುಲ್ ಸರ್ಪ್ರೈಸ್ ಆ್ಯಂಡ್ ಫುಲ್ ತಮಾಷೆ, ಫುಲ್ ಖುಷಿ, ನಗು, ಎಲ್ಲರ ಜೊತೆ ಇದ್ದಂಥ ಬ್ಯೂಟಿಫುಲ್ ಮೂಮೆಂಟ್ಸ್ 20 ಮಿನಿಟ್ಸ್ ನೀವು ಇಷ್ಟಪಡುವಂಥ ರೀತಿಯಲ್ಲಿ ಅ ಬ್ಯೂಟಿಫುಲ್ ಲಾಂಗ್ ವ್ಲಾಗ್ ವಿತ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ. ಕೊನೆ ತನಕ ನೋಡಿ. ದಾದ ತಿಂಡಿನಿ ಇನ್ನಿ ನಮಗೆ ದಾದ ಪಂಡ ಕಡ್ಲೆ ಎಲ್ಲ ಬಜಿಲ್ ಪರಂದು ಇದು ವೆರೈಟಿ ಮಲ್ದಾರ. ಐ ಆಮ್ ವೆರಿ ಹ್ಯಾಪಿ ನಮ್ಮ ಊರಿಗೆ ಬಂದಿದ್ದೀನಿ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ದ ಚಾನಲ್. ಸರ್ಪ್ರೈಸ್, ನಮ್ಮ ಮನೆಯಲ್ಲಿ ಇವತ್ತು ಪೂಜೆ ಇದೆ. ಸೊ ಹಾಗಾಗಿ ಸಡನ್ ಆಗಿ ಡಿಸೈಡ್ ಮಾಡಿ ಓಕೆ ನಾನು ಬರ್ತೀನಿ ಅಂತ ಬಂದಿದ್ದೀನಿ. ಡೋಂಟ್ ಆಸ್ಕ್ ದೀಪು ಎಲ್ಲಿ, ಫ್ಯಾಮಿಲಿ ಎಲ್ಲಿ ಅಂತ. ಕೆಲಸ ಇರುತ್ತೆ, ಪದೇ ಪದೇ ರಜೆ ಹಾಕೋಕ್ಕಾಗಲ್ಲ ಅಲ್ವಾ, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ನಾನು ಬಂದಿದ್ದೀನಿ ಆ್ಯಂಡ್ ನಮ್ಮ ಎಂಟೈರ್ ಫ್ಯಾಮಿಲಿನ ಮತ್ತೆ ನೀವು ಮೀಟ್ ಮಾಡ್ತೀರಾ. ದ ಲವ್ ನೀವು ಏನು ತೋರಿಸ್ತೀರಾ ನನ್ನ ಫ್ಯಾಮಿಲಿಗೆ. ಎಲ್ಲ ಆಂಟಿ ಅಂದ್ರು ನಿಮ್ಮ ಫೇವ್ರೆಟ್ ಪೀಪಲ್ ಇವತ್ತು ಈ ವಿಡಿಯೋದಲ್ಲಿ ಇರ್ತಾರೆ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಹಾಯ್, ಗುಡ್ ಮಾರ್ನಿಂಗ್. ನಿಕುಲ್ ದಾದ ಮಾತಂದುಲ್ಲ. ನಿಕುಲು, ನಿನ್ನ ಮೈತಿದಿನ ಅಣ್ಣನ ಎಂಗೇಜ್ಮೆಂಟ್ ಫೋಟೋ ತಗೊಂಡಿಲ್ಲ. ಈ ಕಮೆಂಟ್ಸ್ ಮತ್ತೆ ತುಯ್ಯಾರೆ ಜನಕುಲ್ ದಾದ ಪಂಡೇರಂದು. ಅಯ್ಯೋ ವೀಕ್ಷಿತ, ಎಂಕೆಲ್ಲ ಊರುಡು ಏನನ್ನ ಪೂರಾ ಯೂಟ್ಯೂಬ್ ತೂಪ ಬಂದಿರ್ ಅಕುಲ್ ಪಂಡೇರ್. ಈ ಮಸ್ತ್ ಕಾಮಿಡಿಗೆ ನಿಕುಲ್ ಮಾತ ಇಷ್ಟ ಆಗಿ ಅಕ್ಲೆ ಮಸ್ತ್. ಥ್ಯಾಂಕ್ ಯು ಪರ್ಲೆ, ಥ್ಯಾಂಕ್ ಯು. ಎಂಚಿನ ಎಂಕ್ಲೇನು ಎಂಚಿನ ಸಬ್ಸ್ಕ್ರೈಬ್ ಸಪೋರ್ಟ್ಲ ಕೊರೊಂದು ಪುಲಿ. ಪೂಜೆಗೆ ಅಂತ ಮನೆಯಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ಅಮ್ಮ ತಿಂಡಿಗೆ ದಾದೆ ಇವತ್ತು ಕಡ್ಲೆ ಅವಲಕ್ಕಿ. ಇರಿಗೆ ಅನ್ ಬರ್ ಪೂಜೆ ಪಂದ ತಿತ್ತೆ ಅನ್ ಬಂತು. ನೋಡಿ, ನನ್ ಮಗಳು ಬರುದಿಲ್ಲ ಅಂತ ಹೇಳಿದ್ಲು. ಎಷ್ಟು ಬೇಜಾರಾಯ್ತು ಗೊತ್ತಾ ನನ್ಗೆ? ಬೆಳಿಗ್ಗೆ ನೋಡಿದ್ರೆ ನನ್ ಮಗಳು ಬೆಡ್ ಅಲ್ಲಿ ಇದ್ದಾಳೆ. ಗೊತ್ತ ಜಾತ ಮಠ ಸುಳ್ಳು ನಿಜ ಗೊತ್ತಿಲ್ಲ ನನ್ಗೆ. ನಿನ್ನೆ ಅಳ್ತಾ ಇದ್ದೆ ನಾನು, ಬರುದಿಲ್ಲ ಮಗಳು ಬರುದಿಲ್ಲ ಅಂತ. ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಅಮ್ಮ ದಾದ ಪಂಡೇರಿ ಅನ್ ಬರ್ಪೂಜಿ ಪಂಡೆಕ್ ಬರ್ಪೂಜಿ ಪಂಡೆಕ್ ಬೇಜಾರ್ ಮಂತಲ್ ಯಾ ಪಂಡೆ ದಾಯಿಗೂ ಮಾರಿದೆ ಬೇಜಾರ್ ಮಂತ್ ನಾಲ್ ಬರ್ಪಲ್ ಉಜ್ಜಿಗಾಲ್ ಬರ್ಪೂಜಿಗೆ ನನ ಯಾನು ಮಗಲ್ನ ನಂಬರ್ಲ ಬ್ಲಾಕ್ ಮಂತ್ರಿ ಪೇ ಮರ್ಮಾಯನ ನಂಬರ್ಲ ಬ್ಲಾಕ್ ಮಂತ್ರಿ ಎಲ್ಲ ಮರ್ಮಾಯ ಏಪಲ್ ಸುಳ್ಳು ಬರ್ಪೂಜೆ ಆಯ್ಗೂ ಫೋನ್ ಬರ್ತಂಡಲ್ಲ ಆಯ್ಲ ಕಟ್ ಮಾಡ್ಕೊಡ್ ಫೋನ್. ಆವ ವೀಕ್ಷಿತ ಇಂಚ ಮಾತ ನಿಖಿಲ್ ಮಲ್ಪರೆ ಬ್ಲಾಕ್ ಮಾಡ್ತಾರಂತೆ ನನ್ನ ಅಮ್ಮ ನನ್ನ ನೋಡಿ ಗೈಸ್. ನೋಡಿ ಅಮ್ಮನ್ಗೆ ಸೊಸೆ ಬಂದ್ಮೇಲೆ ಮಗಳು ನಂಬರ್ ಬ್ಲಾಕ್ ಮಾಡ್ತಾರಂತೆ. ಚಿನ್ನದಂತ ಮಗಳು ಆಗಿರುವಾಗ ಇವಳು ಯಾಕೆ ಈ ತರ ಮಾಡಿದ್ಲು? ಅವಳು ಮಮ್ಮಿಯನ್ನು ಬೇಜಾರು ಮಾಡಿಬಿಟ್ಲಲ್ವ ಕಣೆ. ಇಷ್ಟು ಅರ್ಥ ಗೊತ್ತಾ ಮಾವ ನಿನ್ನೆ ಬೇಜಾರಾಗಿ ಟೆನ್ಷನ್ ಆಯ್ತು. ಹಿಂಗಲ್ಲ ಪೊಣ್ಣಗಿನಿ ಖಂಡನಿಜ್ಜಂದ್ ಬರಂದೆ ಬಾರಿ ಬೇಜಾರಲ್ಲಿಗೆಲ್ಲ ಬಿಡ್ಚಿ. ಇನ್ನ ನೆನ್ಪಿದೆ ಅಜ್ಜಿ ಮನೆಗೆ ಹೋದಾಗ ಅಮ್ಮ ಅವ್ರ ಸಿಸ್ಟರ್ಸ್ ನಾವೆಲ್ಲ ಮಕ್ಕಳು ಸೇರಿ ಎಷ್ಟು ಜನ ಆಗೋದೊಂದು 20 ಜನ ಒಟ್ಟಿಗೆ ಸೇರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಅಂಡ್ ಮತ್ತೆ ಬ್ಯಾಕ್ ಅಗೇನ್. ಗಿಫ್ಟ್ ಓಲ್ ಉಂಡು ಬೆಂಗಳೂರ್ದೇ ಗಿಫ್ಟ್ ಬೆಂಗಳೂರ್ದ ಗಿಫ್ಟ್ ಓಲ್ ಉಂಡು ಇರ್ನ ಮರ್ಮಲ್ ಎಂಚೋಲ್ಲ ಸೂಪರ್ ಉಲ್ಲಲ್ ಮಗಲ್ಲ ಕನ್ನುಲ್ಲಲ್ ಮಗಲ್ಲ ಮರ್ಮಲ್ಲದಲ್ಲ ಬೇತಿ ಬೇತಿ ಇಜ್ಜಿ ಒಂಜೇಲ ಕೊಲ್ಲರ್ ರೆಡ್ಡು ಜನ ಅಲ್ಲ ಪಾಪುಲ್ಲೇರಿ ಜೋರುಲ್ಲೇರಿ ನಿಗಲ್ಲ ಮರ್ಮಲ್ಲ ಸ್ಮಾರ್ಟ್ ಉಲ್ಲಲ್ ಸ್ಮಾರ್ಟ್ ಉಲ್ಲಲ್ ಸ್ಮಾರ್ಟ್ ಇಲ್ಲಿ ಪಂಡಂಡದಲ್ಲ ಐಕ್ ಓಕೆ ಓಕೆ ಮಾಡಿ ಒಂಜಿವ ಮೊಲ್ಲ ಕಾಮಿಡಿ ಅಲ್ಲ ಸತ್ಯಗಳ ನಮಲ ಪಂತಿನ ನೆನೆ ಅಣ್ಣ ಕರೆಕ್ಟ್ ನಾಡ್ದೇನೆ ಅಪ್ಪಣ್ಣ ತೂಕ ಇದ್ದೆ ಇರ್ನ ಮರ್ಮೆ ಎಂಚ ಅಪ್ಪಣ ಮರ್ಮೆ ಅಯ್ಯೋ ಎಲ್ಲ ಮರ್ಮೆ ಮರ್ಮೆ ಕಂಪ್ಲೀಟ್ ಚೇಂಜ್ ಮರ್ಮೆ ದೇವರ ಕಂತಿನ ಮಣಿಪುರ ಇಜ್ಜಿ ದೇವರ ಮಣಿಪುರ ಇಜ್ಜಿ ದೇವರ ಮರ್ಮೆ ಎಲ್ಲ ಮಣಿಪುರ ಇಜ್ಜಿ ಇಂಚನೆ ಕೈ ಮುಗಿದ ಪಾತ್ರ ಆತರ್ತಂತ ಬಕ ದಾಳಜ್ ದುಂಬು ಎಂಕಲ್ ಹುಟ್ಟುದು ಪಾತ್ರ ಇಡುತ್ತಣ್ಣ ಇತ್ತೆ ಆರೇ ಎಂಕಲ್ ಎಲ್ಲ ಎತ್ತದ ಪಾತ್ರ ಗಡೋಮ ಸತ್ಯನಾರಾಯಣ ಪೂಜೆ ಶನಿ ಪೂಜೆ ಯಾಕೆ ಮನೆ ಕಟ್ಟಿ 1 ವರ್ಷ ಆಯ್ತಲ್ಲ ಅದಕ್ಕೆ ಬೇರೆಲ್ಲ ಕೂಡ ಮಗಲ್ಲ ಸಪೋರ್ಟ್ ಆತ ಮಾಡಲ್ಲ ಕದಿಯೆಲ್ಲ ಬೇರಿಟ್ಟು ಮಗಲ್ ಬರ್ತೀನಿ ಜನ ಮಗಲ್ ಬತ್ತು ಜನತ ಮಗಲ್ ಟ್ರೈನ್ ಬೈದ ನಾನು ಮಗಲ್ಲೇರು ಗಾಡಿಲ್ಲ ಕಲ್ಕೋದ ಇಷ್ಟೊಂದು ಟ್ರೈನ್ ಬತ್ತು ಹೋದ ಅವತ್ತ ಇಷ್ಟು ಬೈಜಲ್ಲ ಚಪ್ಪಲ್ ಉಂಡು ತಾತಲ್ ವಿಷಿತಕ್ಕಲ್ಲ ಒಲ್ಲೇ ಗುದ್ದೋಡ್ಚ ಬಾಲ್ಯ ಪಂಡ ದೇವರ್ಲ ಕೊಂಡ ಅಪ್ಪೇ ಬೇಜಾರ ಬಲ್ಲಿ ಜೋಕುಲ್ಲ ಮಿತ್ತು ಅಲ್ಲಿ ಅವ್ ಬರ್ಪಿನ ಅವ್ ಪಂಡದ ಬರ್ಪಿನ ಆಟೋಮೆಟಿಕ್ ಅವ್ ಬರ್ಪೂಜಿ ಪಂಡಲಕ್ಕ ಎನ್ನ ಒಂದು ಆಸರಿ ಕೊಡು ಮನೆ ಕೂಡ್ಲು ಉಮೇದಿಜ್ಜಿ
ಅಯ್ಯೋ ಇಷ್ಟು ನೋಡ್ತಾ ನೋಡ್ತಾ ನಿಮಗೂ ಅನಿಸಿರುತ್ತಲ್ವ ನಮ್ಮ ಮನೆಯಲ್ಲೂ ಹೀಗೆ ಅಂತ. ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತಲ್ವ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ. ಆ್ಯಂಡ್ ಈ ರಿಯಲ್ ಮೂಮೆಂಟ್ಸ್ನ ಹಾಗೆ ಶೇರ್ ಮಾಡಿದ್ದೀನಿ. ಐ ಆಮ್ ಶ್ಯೂರ್ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸು ಇದನ್ನೇ ಹೇಳ್ತಾ ಇರ್ತಾರೆ. ಎನಿವೇಸ್, ಮತ್ತೊಂದು ಕಡೆಯಿಂದ ಇಲ್ಲಿ ಪೂಜೆಗೆಲ್ಲ ತಯಾರಿ ನಡೀತಾ ಇತ್ತು. ಆ್ಯಂಡ್ ಆದಷ್ಟು ಬೇಗ ಪೂಜೆನೂ ಸ್ಟಾರ್ಟ್ ಆಯಿತು. ಫಸ್ಟ್ ಗಣೋಮ ಆಯಿತು, ಅಪ್ಪ ಅಮ್ಮ ಕೂತಿದ್ರು ಆ ಪೂಜೆಗೆ, ಜೊತೆಗೆ ಮೇನ್ ಪೂಜೆಗೆಲ್ಲ ತಯಾರಿ ನಡೀತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪೂಜೆನೂ ಶುರುವಾಗುತ್ತೆ. ಮನ್ಸಿಗೆ ಒಂದ್ ಸ್ವಲ್ಪ ಖುಷಿ ನೆಮ್ಮದಿ, ನನಗೆ ಆಕ್ಚುಲಿ ಇಲ್ಲಿ ಬರ್ಬೇಕಾ ಬೇಡವಾ ಅನ್ನೋ ಯೋಚನೆ ಇತ್ತು. ಆಕ್ಚುಲಿ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ನಾನು, ಅದನ್ನ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಆದ್ರೆ ಹಂಚ್ಕೋತೀನಿ, ಇಲ್ಲಾಂದ್ರೆ ಮುಂದ್ ಬರೋ ವಿಡಿಯೋದಲ್ಲಿ ನೀವು ಡೆಫಿನೆಟ್ ಆಗಿ ನೋಡ್ತೀರಾ. ಬಟ್ ಸದ್ಯಕ್ಕೆ ಖುಷಿಯಿಂದ ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಏಮ್ ಆಗಿರುತ್ತೆ. ಸೊ ಇದು ಕ್ಲೌಡ್ ಟೇಲರ್ ಅವರು ಸ್ಟಿಚ್ ಮಾಡಿರುವಂತ ಬ್ಲೌಸ್. ಮದ್ವೆ ಟೈಮ್ನಲ್ಲಿ ನಾನು ಇದನ್ನ ತಗೊಂಡಿದ್ದೆ ಆಕ್ಚುಲಿ, ಸ್ಟಿಚ್ ಮಾಡಿಕೊಟ್ಟಿದ್ರು ಅವರು, ಬಟ್ ಅವಾಗ ಹಾಕೋದಕ್ ಚಾನ್ಸ್ ಇರ್ಲಿಲ್ಲ ಅಂತ. ಸೊ ಐ ಆಮ್ ವೆರಿ ಗುಡ್ ಟುಡೇ ವಿತ್ ಪೂಜೆಗೆ. ಅಂಡ್ ನನ್ನದ್ರೆ ಎರಡ್ ಸಾರಿ ಇತ್ತು. ಒಂದು ನಾನು ವರಮಹಾಲಕ್ಷ್ಮಿ ಪೂಜೆ ಅಲ್ಲ ದೀಪಾವಳಿಗಂತ ತಗೊಂಡಿದ್ದೆ. ಸೊ ಈ ಸಾರಿ ದೇವ್ರು ಗುಡ್ಸಿದ್ದೆ ನೋಡಿ, ಸೊ ಐ ಥಾಟ್ ಇದನ್ನ ಹಾಕ್ತೀನಿ ಅಂತ. ಬಟ್ ಅಮ್ಮ ಒಂದ್ ಸಾರಿ ತಗೊಂಡಿದ್ದಾರೆ ನನಗೋಸ್ಕರ ಪೂಜೆಗೆ ಅಂತ. ಸೊ ಆ ಸಾರಿನ ಹಾಕ್ತಾ ಇದ್ದೀನಿ ಇವತ್ತು. ಅಂಡ್ ಇಟ್ಸ್ ಬ್ಯೂಟಿಫುಲ್, ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಬ್ಲ್ಯಾಕ್ ಅಲ್ಲ, ಬಟ್ ಇಟ್ಸ್ ಅ ವೆರಿ ಡಾರ್ಕ್ ಬ್ಲೂ ಶೇಡ್. ಸೊ ಥ್ಯಾಂಕ್ಫುಲಿ ನನ್ನ ಬ್ಲೌಸ್ಗೆ ಈ ಸಾರಿ ಮ್ಯಾಚ್ ಆಗುತ್ತೆ. ಮಿನಿಮಲ್ ಆಗಿ ನನ್ನ ಮೇಕಪ್, ಬ್ರಷಸ್, ಏನಿದು ಆಕ್ಸರೀಸ್, ಜುವೆಲ್ರೀಸ್ ರಾದರ್, ಅಂಡ್ ಮೇಕಪ್. ನಿಮ್ಗೆ ಆಕ್ಚುಲಿ ಒಂದು ಸ್ಕಿನ್ ಕೇರ್ ಟಿಪ್ ಹೇಳ್ಬೇಕು ಇವತ್ತು. ನಾನು ಏನೋ ಮಾಡ್ತೀನಿ ಅಂಡ್ ನೀವೇ ಡಿಫ್ರೆನ್ಸ್ ನೋಡಿದಾಗ ಓ ಹಿಂಗೂ ಆಗುತ್ತಾ ಅಂತ ಅನ್ಕೊಂಡಿರ್ತೀರಾ. ಸೊ ಚಿಕ್ಕ ವಯಸ್ಸಿಂದನೂ ಅಮ್ಮ ನನಗೆ ಹಾಲ್ಗಾಕ್ಬಿಟ್ಟು ಕೇಸರಿ ಅಂತೀವಲ್ಲ ಸ್ಯಾಫ್ರನ್, ಅದನ್ನ ಹಾಕೋರು ಆಯ್ತಾ. ಅದೇನೋ ಒಂದು ಥಾಟ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ತುಂಬಾ ಜನ ಏನ್ ಬಿಲೀವ್ ಮಾಡ್ತಿರ್ವ ಅಂದ್ರೆ ಹಾಲ್ ಕಿನೆಗೆ ಸ್ಯಾಫ್ರನ್ ಹಾಕಿ ಮುಖಕ್ಕೆ ಹಚ್ಚಿದಾಗ ಗ್ಲೋ ಕೂಡ ಬರುತ್ತೆ, ಜೊತೆಗೆ ಏನಾಗುತ್ತೆ ಹಾಗೆ ಬೆಳ್ಳಗಾಗ್ತಿವಿ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಸಿ ಐ ಡೋಂಟ್ ಬಿಲೀವ್ ಈ ತರ ಎಲ್ಲ ಮಾಡೋದ್ರಿಂದ ಬೆಳ್ಳಗಾಗ್ತಿವಿ ಅಂತ, ಬಟ್ ಗ್ಲೋ ಬರುತ್ತಾ ದಟ್ ಇಸ್ 100% ಶ್ಯೂರ್. ಒಂದ್ಸತಿ ಎರಡ್ ಸತಿ ಮಾಡಿದಾಗ ಬರುತ್ತಾ ಇಲ್ಲ, ಯು ಹ್ಯಾವ್ ಟು ಡೂ ಇಟ್ ಫಾರ್ ಅ ಲಾಂಗ್ ಟೈಮ್. ಇವತ್ತು ನಾನು ನಿಮ್ಗೆ ಈ ತರ ಹೋಮ್ ರೆಮಿಡಿ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಗ್ಲೋ ಬರುತ್ತೆ ಅಂತ ಹೇಳಿದ್ರೆ ತುಂಬಾ ಟೈಮ್ ಎಲ್ಲರ ಹತ್ರನು ಇರಲ್ಲ, ಬಟ್ ಇಮಿಡಿಯೇಟ್ ಆಗಿ ಒಂದು ಕ್ರೀಮ್ ಇಂದ ಅದ್ರಲ್ಲಿ ಸ್ಯಾಫ್ರನು ಇದೆ ಅಂಡ್ ಕಾಶ್ಮೀರಿ ಸ್ಯಾಫ್ರನ್ ಇರೋದ್ರಿಂದ ಯು ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ನ್ಯಾಚುರಲ್ ಗ್ಲೋ ಅಂತ ಹೇಳಿದ್ರೆ ನೀವು ನಂಬಲೇಬೇಕು, ಬಿಕಾಸ್ ಆ ಡಿಫ್ರೆನ್ಸ್ ನನ್ ಮೇಲೆ ನೀವು ನೋಡ್ತೀರಾ. ಐ ವಿಲ್ ಶೋ ಇಟ್ ಟು ಯು. ಇದು ಆಕ್ಚುಲಿ ನನ್ನ ಬಿಫೋರ್ ಸ್ಕಿನ್, ಇವಾಗ ನೋಡ್ತಾ ಇದ್ರೆ ಇಟ್ಸ್ ಡ್ರೈ ಅಲ್ವಾ. ನಾನು ಯೂಸ್ ಮಾಡ್ತಾ ಇರೋದು ಆಯೋಗ ಅವರ ಕಾಶ್ಮೀರಿ ಸ್ಯಾಫ್ರನ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಫಾರ್ ಗೋಲ್ಡನ್ ಗ್ಲೋ. ದ ಸ್ಮೆಲ್ ಆಫ್ ದಿಸ್ ಇಸ್ ಸೋ ಬ್ಯೂಟಿಫುಲ್ ಗೊತ್ತಾ. ಇದು ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಅಂಡ್ ಇದರಲ್ಲಿ ಜಾಸ್ಮಿನ್ ಕೂಡ ಇದೆ. ಈ ಮಾಯಿಶ್ಚರೈಸರ್ ನ ನಿಮ್ಮ ಫೇಸ್ ಅಂಡ್ ನೆಕ್ಗೆ ಕ್ಲೀನ್ ಆಗಿ ಮಸಾಜ್ ಮಾಡಿ ಆಫ್ಟರ್ ಅ ಗುಡ್ ಫೇಸ್ ವಾಶ್ ಫಾರ್ ಬೆಸ್ಟ್ ರಿಸಲ್ಟ್ ಎವ್ರಿ ಡೇ 2 times ಯೂಸ್ ಮಾಡಿ. ಕ್ಯಾನ್ ಯು ಸಿ ಎಂಟೈರ್ ಫೇಸ್ ಹೆಂಗ್ ಶೈನ್ ಹೊಡಿತಾ ಇದೆ? ದಟ್ಸ್ ದಿ ಮ್ಯಾಜಿಕ್. ಸಿ ಮೋಸ್ಟ್ ಇಂಪಾರ್ಟೆಂಟ್ಲಿ, ಯಾವುದೇ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ ಮೇಲೆ ನೀಟಾಗಿ ಅದನ್ನು ಕ್ಲೋಸ್ ಮಾಡಬೇಕು, ಸೊ ದ್ಯಾಟ್ ಇದರ ಲೈಫ್ ಶೆಲ್ ಕೂಡ ಜಾಸ್ತಿ ಇರುತ್ತೆ ಅಂತ. ಆ್ಯಂಡ್ ನಿಮಗೆ ಒಂದು ಬ್ಯೂಟಿಫುಲ್ ಸ್ಮೆಲ್ ಸಕ್ಕದಾಗಿದೆ. ನನ್ನ ಕಸಿನ್ ವೀಡಿಯೋ ಮಾಡ್ತಾ ಮಾಡ್ತಾ ಈ ಸ್ಮೆಲ್ ಚೆನ್ನಾಗಿದೆ, ನನಗೂ ಬರ್ತಾ ಇದೆಯಂತೆ. ಈ ಒಂದು ಆಯುಗ ಅವರ ಕಾಶ್ಮೀರಿ ಸ್ಯಾಫ್ರನ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಬೇಕು ಅಂದರೆ ಚೆಕ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಐ ಲವ್ ಇಟ್. ಗುಡ್ ಸ್ಕಿನ್ ಕೇರ್ ಮೇಕ್ಸ್ ಮೀ ಫೀಲ್ ವೆರಿ ಹ್ಯಾಪಿ ಕೂಡ. ಬೇಗ ಬೇಗ ರೆಡಿ ಆಗ್ತೀನಿ ನಾನು. ಐ ಯು ರೆಡಿ ಟು ಸಿ ಮೈ ಫೈನಲ್ ಲುಕ್? ನನ್ನ ಅತ್ತಿಗೆ ರೆಡಿ ಆಗಾಯಿತು, ಕೈಗಳಿಗೆ ಪೂಜೆ ಆಗ್ತಾ ಇದೆ. ಬೇಗ ಬೇಗ ಹೋಗೋಣ. ಹೊಸ ವರ್ಷಕ್ಕೆ ಮೊದಲನೆಯ ಪೂಜೆ ನಮ್ಮ ಮನೆಯಲ್ಲಿ, ಜೊತೆಗೆ ಫ್ಯಾಮಿಲಿ ಜೊತೆ ಸರ್ಪ್ರೈಸ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಮಾಡುವಂತ ಕ್ಷಣ ಬಂತು. ಅಂಡ್ ಇನ್ನೆಲ್ಲ ಕಸಿನ್ಸ್ ಫ್ಯಾಮಿಲಿ ಬರ್ತಾರೆ ಬೇಗ. ಮಂಗಳಂ ಅಡಿಗೆ ಶರಣ್ಯ ಪ್ರಿಯಂ ಭೂಮಿ ನಮಸ್ತೆ ಶ್ರೀವಾಯ ಸಹಸ್ರ. ಅಮ್ಮನಿಗೆ ತುಂಬಾ ಸಮಯದಿಂದ ಆಸೆ ಇತ್ತು ಫಸ್ಟ್ ಇಯರ್ ಪೂಜೆಗೆ ಅಣ್ಣ ಅತ್ತಿಗೆ ಒಟ್ಟಿಗೆ ಕೂತ್ಕೋಬೇಕು ಅಂತ. ಅದೇ ರೀತಿ ಇಬ್ರು ಒಟ್ಟಿಗೆ ಜೋಡಿಯಾಗಿ ಬಂದು ಕೂತ್ಕೊಂಡು ಆಯ್ತು. ಅಂಡ್ ಪೂಜೆನೂ ನಡೀತು ಚೆನ್ನಾಗಿ. ನಮಸ್ತೆ ಸಹಸ್ರಮೂರ್ತಿ ಸಹಸ್ರವಾದ ಶಿರೋಹವೇ ಪವಿತ್ರ ಧಾರಣೆ ವಿನಿಯೋಗ ವಂಶಸ್ತಿ ಸಕಲ್ಪೆ ವೈವಸ್ವತ ಮಂತ್ರ ಅಷ್ಟಾವಿಂಶತಿ. ಓಕೆ, ಐ ಆಮ್ ಕಂಪ್ಲೀಟ್ಲಿ ರೆಡಿ. ಹೇಗೆ ಅನಿಸ್ತಾ ಇದೆ ವಿತ್ ಸಿಂಪಲ್ ಜುವೆಲ್ರೀಸ್ ಅಂಡ್ ಸಿಂಪಲ್ ಮೇಕಪ್? ನಮ್ಮ ಊರಿನ ಹೂವಾ ಹೌ ಯು ಲೈಕ್ ಇಟ್? ನನಗಂತೂ ತುಂಬಾ ಇಷ್ಟ ಆಗಿದೆ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಹೆಣ್ಮಕ್ಳಿಗೆ ಹೂವು, ಸೀರೆ, ಒಡವೆ, ಕುಂಕುಮ ಎಲ್ಲ ಅದ್ಭುತವಾಗಿ ಕಾಣಿಸುತ್ತಲ್ಲ. ನನಗೆ ಮಾಡರ್ನ್ ಲುಕ್ ಎಷ್ಟು ಇಷ್ಟನೋ ಅಷ್ಟು
ಎಷ್ಟೇ ಟ್ರೆಡಿಷನಲ್ ಆಗಿ ರೆಡಿ ಆಗೋದಂದ್ರೂ ಇಷ್ಟ, ಬಿಕಾಸ್ ವಾಟ್ ಕಮ್ಸ್ ಫಸ್ಟ್ ಫ್ಯಾಮಿಲಿ, ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರ್ ಕಮ್ಸ್ ಫಸ್ಟ್. ಸೊ ಅದನ್ನು ಎಷ್ಟು ಎಂಜಾಯ್ ಮಾಡ್ತೀನೋ ಇದನ್ನು ಅಷ್ಟೇ ಎಂಜಾಯ್ ಮಾಡ್ತೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಎಲ್ಲರೂ ಮೀಟ್ ಮಾಡೋದಕ್ಕೆ. ಕೆಳಗಡೆ ಹೋಗೋಣ. ಇನ್ನು ಎಂಟೈರ್ ವಿಡಿಯೋದಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್, ಫನ್ ಮೂಮೆಂಟ್ಸ್, ಹಾಗೆಯೇ ಲೈವ್ಲಿ ಆಗಿರುವಂಥ ವೀಡಿಯೋ ನೋಡ್ತೀರಾ. ಐ ಆಮ್ ಶೋರ್ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಮ ಎಂಟೈರ್ ಡೇ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಖುಷಿಯಿಂದ ನಗ್ನಗ್ತಾ ಇರ್ತೀರಾ. ಪೂಜಯಾಮಿ ಸತ್ಯಾತ್ಮನೇರ್ವಃ ಕುಲ್ಪೋ ಪೂಜಯಾಮಿ. ಆಯ ನಮಃ. ಓಂ ಸತ್ಯನಾಥಾಯ ನಮಃ. ಸತ್ಯವಾಕ್ಯಾಯ ನಮಃ. ಸತ್ಯ ಗುರುವೇ ನಮಃ. ನಾರಾಯಣ ಸ್ವಾಮಿನೇ ನಮಃ. ದ ಬೆಸ್ಟ್ ಥಿಂಗ್ ಇಸ್, ಈ ಪೂಜೆ ಮಾಡೋದಕ್ಕೆ ಬಂದಿರುವಂಥ ಪುರೋಹಿತರು ಎಷ್ಟು ಚೆನ್ನಾಗಿ ಎಲ್ಲದನ್ನ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ರು ಅಂದರೆ ಹಾಗೆ ಕತೆ ಕೇಳಿಸ್ತಾ ಇರಬೇಕು ಅಂತ ಅನ್ನಿಸ್ತು. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಹಾಗೆ ಪ್ಲೇ ಮಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಏದು ಗಾಲಿ ಒಳಗೆ ತಮ್ಮನ ಏದು ಗಾಲಿ ಪಿದೆಗೆ ತದ ಅತಿ ಗಾಲಿ ಅತಿ ಎಡ್ಡ ಗಾಲಿ ನಮ್ಮ ಒಳಗೆ ತಮ್ಮ ಬರ್ಚೆ ಗಾಲಿಗೆ ದೇವರಪ್ಪ ಬರ್ಚೆ ಪೋ ಆಡ ಬಂದು ಅತಿ ಆಕ್ಷಿಗೆ ತಂದು ಇಂಗ್ಲಾಡ್ ಹೆಸರು ದೇವರಪ್ಪ ಬರ್ಚಿ ಬಂದು ಅಂಚರ್ದಾರ ಗಾಡಿದ ದೇವರು ಬಮ್ಮನ ವಾಯು ದೇವರು ಸ್ಟ್ರೈಕ್ ಮಲ್ತಂಡ ಮನುಷ್ಯ ಇಜ್ಜೆ ಅದಕ್ಕೋಸ್ಕರ ಅದು ದೇವರು ಅಂಚ ಮಲ್ತ ಜರಿಗೆ ಊರಾಗಲೆಲ್ಲ ದಾದ ಪೂರ ಬೋಡ ಸಮಯ ಸರಿಯಾದ ಊರಲ್ಲಿ ಅನುಗ್ರಹ ಅಂತ ಬರ್ತೀರಿ ಅಂಚೆ ಐಕ್ಯ ಶಕ್ತಿ ದೇವರು ಅಂತೀರಿ ಪರಮಾತ್ಮ ಅಂತೀರಿ ಭಗ. ಓಕೆ, ಫೈನಲಿ ಒನ್ ಸೆಟ್ ಆಫ್ ಪೂಜೆ ಆಯ್ತು. ಅತ್ತೆ ಆಯ್ತು, ಈಗ ಪ್ರಸಾದ ಹಂಚ್ತಾ ಇದ್ದೆ. ನನಗೊಂದ್ ಸ್ವಲ್ಪ ಬೇಜಾರು, ನಾನು ಯಜಮಾನ್ರು ಇಲ್ಲ ಅಂತ, ಬಿಕಾಸ್ ಅವ್ರಿಗೆ ಜೋಡಿ ಮಾಡಿಸ್ತಾ ಇದ್ರಲ್ಲ, ನಾನು ಒಬ್ಳೆ ಇದ್ದೆ ಅಂತ. ಬಿಟ್ಟು ಬಂದಿದ್ದಾಳೆ ಯಜಮಾನ್ರು ಇಲ್ಲ, ಅವ್ರು ನಿಜ ಅಂತ ನಂಬ್ಕೋತಾರ ಅವರೆಲ್ಲ. ಅವಳೇ ಬರೀದಿಲ್ಲ ಅಂತ ಹೇಳಿದಾಳೆ ಪಾಪ, ಅವರಿಗೆ ಡ್ಯೂಟಿ ಇದೆ ಅಲ್ಲ, ಬರುದಿಲ್ಲ ಅಂತ ಹೇಳಿದಾರೆ ಮೊನ್ನೆ. ನಂದು ತುಂಬಾ ನಾಚಿಗೆ ಆಂಟಿ ಅಂದ್ರೆ ಇವ್ರೆ, ನಾಚಿಗೆ ಆಂಟಿ ಅಂದ್ರೆ ಲಾಸ್ಟ್ ತಂಗಿ ಆಗಿ ಮುಂದಿದ್ದು ತಂಗಿ ನಾಚಿಗೆ ಫುಲ್ ಫುಲ್ ನಾಚಿಗೆ ಅವ್ರಿಗೆ ಫುಲ್ ನಾಚಿಕಡ. ಮದ್ವೆ ಆದ್ಮೇಲೆ ಅಣ್ಣ ಅತ್ತಿಗೆ ಜೊತೆ ನಮ್ಮ ಫಸ್ಟ್ ಪೂಜೆ ಇದು, ಅಂಡ್ ಜೊತೆಗೆ ಈ ಮನೆ ಕಟ್ಟಿ 1 ಇಯರ್ ಆಯ್ತು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸೆಲೆಬ್ರೇಷನ್ ಅಲ್ವಾ. ನಮ್ಮ ಎನ್ನದಿನ ಇಜ್ಜಿ ನಮ್ಮ ಕೂಡ ಮೀಟಪ್ ಅನ್ನದೇ ಎನ್ನದಿನ ಇಜ್ಜಿ ಡೆಫಿನೆಟ್ಲಿ. ನನ್ನ ಮಗಳ ಮರ್ಮಲ್ ಮಗೆ ಮರ್ಮೆ ಬೈಜ್ ಅಂತ ಬೀಜ ಒಂಚೂರು ಬೇಜಾರು ಕಂಪ್ಲೀಟ್ ಕ್ಲಿಯರ್ ಆಗ್ಬಿಡಿತ್ತೆ. ನಾನು ಪ್ರೇ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಆಲ್ರೆಡಿ. ಇನ್ನೊಂದು ಪೂಜೆ ಇದೆಯಂತೆ, ಆಮೇಲೆ ಭರ್ಜರಿ ಚೆನ್ನಾಗಿರೋ ಊಟ ಇದೆ, ಆಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಂಡ್ ಅದಕ್ಕೆ ನನಗೆ ಗಿಫ್ಟ್ ತಂದಿದಾರಂತೆ, ಅದನ್ನೆಲ್ಲ ನೋಡ್ಬೇಕು. ಸೊ ಆಮೇಲೆ ನಿಮ್ಗೆಲ್ಲ ಶೇರ್ ಮಾಡ್ತೀನಿ ಕಂದರತ್ತೆ ಗಿಫ್ಟ್. ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ್ಯಂಡ್ ಯಾವಾಗಲೂ ನಗ್ನಗ್ತಾ ತಮಾಷೆ ಮಾಡ್ಕೊಂಡು ಏನಾದರೂ ಮಾಡ್ತಾ ಇರ್ತೀವಿ, ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಆ ಮೂಮೆಂಟ್ ಫ್ಯಾಮಿಲಿ ಜೊತೆ ಇದ್ದಾಗ ಎಷ್ಟು ರಿಫ್ರೆಶಿಂಗ್ ಅನಿಸುತ್ತೆ ಅಂದರೆ ಐ ಫೀಲ್ ಸೂಪರ್ ಹ್ಯಾಪಿ. ಈ ಸತಿ ಹೋದಾಗ ನನಗೆ ಇಂಥ ಒಂದು ಬ್ರೇಕ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕಿತ್ತು. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಈ ವಿಡಿಯೋ ನೋಡ್ತಾ ನನಗೆ ಅನಿಸ್ತಾ ಇದೆ ವಾ, ಮತ್ತೊಂದು ಸತಿ ಎಲ್ಲರೂ ಮೀಟ್ ಆಗಬೇಕು ಅಂತ. ಫೈನಲಿ ಇಲ್ಲಿಗೆ ಪೂಜೆ ಎಲ್ಲ ಆಯಿತು, ಆ್ಯಂಡ್ ಫಸ್ಟ್ ರೌಂಡ್ ಆಫ್ ಲಂಚ್ಗೆ ಎಲ್ಲರೂ ಕೂತಿದ್ದಾರೆ. ಪೂಜೆದು ಊಟ ಅಂತೂ ಸೂಪರ್ಬ್ ಆಗಿತ್ತು, ತುಂಬ ವೆರೈಟೀಸ್ ಇತ್ತು. ಆ್ಯಂಡ್ ನನ್ನ ಕಸಿನ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದ ಟು ಮೇಕ್ ಆಲ್ ದ ವೀಡಿಯೋಸ್ ನನಗೋಸ್ಕರ. ಖುಷಿಯಿಂದ ಮನಸ್ಪೂರ್ವಕವಾಗಿ ಎಲ್ಲರಿಗೂ ಇಷ್ಟ ಆಯಿತು ಪೂಜೆ ಮಾಡಿರುವಂಥ ರೀತಿ ಆಗಿರ್ಬೋದು, ಮನೆಯಲ್ಲಿ ಇದ್ದಂಥ ಅರೇಂಜ್ಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಇಷ್ಟರಲ್ಲೇ ನಮ್ಮ ಅತ್ತಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ರು, ಆ್ಯಂಡ್ ನಮ್ಮ ಅಣ್ಣನ ಮದುವೆ ವೀಡಿಯೋಸ್ ಕೂಡ ಬಂದಿತ್ತು. ಹಾಗೆ ಎಲ್ಲರೂ ಇದ್ದಾರೆ ಅಂದಮೇಲೆ ಅದನ್ನು ಕೂಡ ಪ್ಲೇ ಮಾಡಿದ್ವಿ. ಇಷ್ಟೊತ್ತು ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ರಲ್ವ, ನಮ್ಮ ಹುಡುಗಿ ಕಡೆಯಿಂದನೂ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಏನೇ ಖುಷಿ ಅಣ್ಣ? ಸಾರಿ ಸರಿ ಮಲ್ಕೊಂಡಿರಿ ಪೂಜೆ ಕೂರ
ಬಂದಿರುವಂತ ಗೆಸ್ಟ್ ಜೊತೆ ಮಾತಾಡ್ತಾ ಹಾಗೆ ನಾವು ಮನೆಯವರೆಲ್ಲ ಕೂತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಿ ವರ್ ಹ್ಯಾವಿಂಗ್ ಲಾಟ್ ಆಫ್ ಫನ್. ಕೊನೆಯ ಬಂದೆ ನಮ್ದೇ ಲಾಸ್ಟ್, ನಾವೇ ಲಾಸ್ಟ್ ಇವಾಗ ಊಟ ಮಾಡ್ಬೇಕು, ಹೊಟ್ಟೆ ಹಸಿತಾ ಇದೆ, ಬನ್ನಿ ಲೇಡಿ. ದೊಡ್ಡಪ್ಪನ ಬೆಸ್ಟ್ ಫ್ರೆಂಡ್, ಯುವರ್ ಬೆಸ್ಟ್ ಫ್ರೆಂಡ್. ಫ್ರೆಂಡ್ ಇವ್ರು ಯಾರು, ನಿಮ್ ಸ್ನೇಹಿತರ? ಗೊತ್ತಿಲ್ಲ. ಸೂಪರ್, ವೆರಿ ನೈಸ್. ಒಳ್ಳೆ ಕೆಲಸ ಮಾಡಬೇಕು, ನೀನು ಸೂಪರ್ ಸೂಪರ್ ಸೂಪರ್. ಎಲ್ಲ ಬಾರಿ ಚೆನ್ನಾಗಿದೆ. ಇಷ್ಟರಲ್ಲಿ ತುಂಬಾ ಹೊಟ್ಟೆ ಹಸುವಾಗಿತ್ತು, ಬಂದಿರುವಂತ ಗೆಸ್ಟ್ ಎಲ್ಲ ಹೋಗ್ತಾ ಇದಾರೆ, ಮೀನ್ ವೈಲ್ ನಮ್ಮ ಊಟ ಆಗ್ಬೇಕು. ಐ ಆಮ್ ವೇಟಿಂಗ್, ಊರ್ಗ ಹೋಗೋದೇ ಅಪರೂಪ, ಅದರಲ್ಲೂ ಊರಿನ ಫುಡ್ ತಿನ್ನೋ ಮಜಾನೇ ಬೇರೆ ಇರುತ್ತೆ. ಐ ಲವ್ಡ್ ಇಟ್. ಇವಾಗ ಊಟ ಆಯ್ತು, ಆಲ್ಮೋಸ್ಟ್ ಒಂದು 20-25 ವೆರೈಟೀಸ್ ಇತ್ತು ಅನ್ಸುತ್ತೆ. ಇಷ್ಟು ಗುಡ್, ತುಂಬಾ ಫೀಲಿಂಗ್ ಅನ್ನಿಸ್ತು. ನಮ್ ಕಡೆ ಒಂದ್ ಸ್ವಲ್ಪ ಬಟರ್ ಸ್ಟೈಲ್ ಅಲ್ವಾ, ಸ್ವಲ್ಪ ಸ್ವೀಟ್ ಆಗು ಬರುತ್ತೆ, ಬಟ್ ಇಟ್ಸ್ ರಿಯಲಿ ಟೇಸ್ಟಿ. ಅಂಡ್ ಫಸ್ಟ್ ಸಾರಿ ತೆಗಿಬೇಕು, ನಿದ್ದೆ ಮಾಡ್ಬೇಕು ಅನ್ನಿಸ್ತಾ ಇದೆ. ವೆದರ್ ಇಸ್ ಸೋ ಗುಡ್, ನಮ್ ಬೆಂಗಳೂರು ತರ ಇದೆ ವಾತಾವರಣ ಗೊತ್ತಾ, ಬಿಸಿಲೇ ಇಲ್ಲ ಇವತ್ತು. ಸೊ ಪೂಜೆ ಅಂತ ಹೇಳ್ತಾ ಹೇಳ್ತಾ ಫೈನಲಿ ಪೂಜೆ ಆಗಿದ್ದು ಆಯ್ತು, ಇನ್ನೆಲ್ಲಾರು ಅವ್ರವ್ರ ಮನೆಗೂ ಹೋಗ್ಬೇಕು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಬೆಳಿಗ್ಗೆ ಬಂದಿದ್ರು, ಇವಾಗ ಸಾಯಂಕಾಲ ದೇವ್ ಬ್ಯಾಕ್ ಹೋಮ್. ಒಂದ್ರೆ ಫ್ರೆಶಿಂಗ್ ಕಾಫಿ ಟೀ ಬೇಕೇ ಬೇಕು ಈ ತರ ಭರ್ಜರಿ ಊಟ ಆದ್ಮೇಲೆ, ಯಾಕಂದ್ರೆ ನಿದ್ದೆ ಬರುತ್ತೆ, ಎಲ್ಲರಿಗೂ ಎನರ್ಜಿನೂ ಬೇಕಲ್ವಾ. ಸೊ ಸಂಜೆ ಟೀ ಟೈಮ್, ಬಿಸಿ ಬಿಸಿ ಟೀ, ರಿಫ್ರೆಶಿಂಗ್ ಟೀ. ಆ್ಯಂಡ್ ನಮ್ಮ ಅತ್ತಿಗೆ ಎಲ್ಲರ ಜೊತೆ ಮಾತಾಡ್ತಾ ಖುಷಿ ಖುಷಿಯಿಂದ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ, ಶಿ ವಾಸ್ ಲೈಕ್ ಓಕೆ ನಾನೇ ಟೀ ಕೊಡ್ತೀನಿ ಅಂತ. ಪೂಜೆ ಎಲ್ಲ ಆಯ್ತಾ, ಇವಾಗ ಏನು ಎಲ್ಲ ಐಟಮ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನನ್ನ ಮಗಳು ಸೇರಿ ಎಲ್ಲ ಒತ್ತರೆ ಮಾಡಿ, ಹಾ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಮಗಳು, ಅಮ್ಮ, ಸೊಸೆ, ಮೂರ್ ಜನ ನಿಜ ನಿಜ, ಮೂರ್ ಜನ ಸೇರಿ. ಅವಳಿಗೆ ಅಂದ್ರೆ ಜಾಗ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಸೊಸೆಗೆ ನಾವು ಹೇಳಿಕೊಡ್ಬೇಕು. ಹೌದು, ನಾವೆಲ್ಲ ಕ್ಲೀನ್, ಅಮ್ಮ ಏನ್ ಹೇಳ್ತಾರೆ ಅಲ್ಲಿ ಇಡ್ಬೇಕು ಅಂದ್ರೆ ಅದನ್ನೆಲ್ಲ ಇಡ್ಬೇಕು. ಇವಾಗ ಗೆಸ್ಟ್ ಎಲ್ಲ ಬಂದವರು ಹೋಗಿದ್ದಾಯ್ತು, ಮನೆಯವರೆಲ್ಲ ಹೋಗಿದ್ದಾರೆ, ಸ್ವಲ್ಪ ಜನ ಇದ್ದೀವಿ, ನಾವು ಸ್ವಲ್ಪ ಜನ. ಖುಷಿಯಾಯ್ತು, ಊಟ ಎಲ್ಲ ಒಳ್ಳೇದಿತ್ತು. ನನ್ನ ಮಗಳಿಗಂತೂ ತುಂಬಾ ಟೇಸ್ಟ್ ಆಯ್ತು, ಅವಳಿಗೆ ಟೇಸ್ಟ್ ಆದ್ರೆ ಎಲ್ಲರಿಗೂ ಇಷ್ಟ ಆಯ್ತು. ನಿದ್ದೆ ಬರ್ತಾ ಇದೆ ಇವಾಗ, ನಾನು ಅದಕ್ಕೆ ಮೇಲ್ ಹೋಗಿ ನಿದ್ದೆ ಮಾಡೋಣ ಅಂತ. ಓ ದೇವರೇ, ಅವಳು ಹಾಕ್ಲಿ ಮಲಗಿದ್ರೆ ನಾಳೆ ಬೆಳಿಗ್ಗೆ ಹೇಳುದು ನಿದ್ದೆ ಮಾಡಿ ಇಲ್ಲ. ಇವಾಗ ಎಲ್ಲ ಪ್ಯಾಕಿಂಗ್ ಮಾಡೋಣ. ನೆನ್ಪಿರ್ಲಿ, ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ. ಇಲ್ಲಿಗೆ ವಿಡಿಯೋ ಮುಗ್ದಿಲ್ಲ, ಇನ್ನ ಒಂದ್ ಸ್ವಲ್ಪ ಫನ್ ಮೂಮೆಂಟ್ಸ್ ಇದೆ, ಕ್ಯಾಂಡಿಡ್ ಮೂಮೆಂಟ್ಸ್ ಇದೆ, ಕೀಪ್ ವಾಚಿಂಗ್. ಇವಾಗ ಆಕ್ಚುಲಿ ಎಲ್ಲರೂ ಹೋದ್ರೆ ಗೆಸ್ಟ್, ಬಟ್ ಇವ್ರಿಗೆ ಬಂದವ್ರಿಗೆ ಹೋಗ್ಬೇಕಂತಾನೆ ಗೊತ್ತಿಲ್ಲ, ಇಲ್ಲೇ ಇದ್ದಾರೆ ಇನ್ನ. ಪಾಪ, ಅಯ್ಯೋ ಸೋ ಸ್ವೀಟ್. ಇವ್ರು ಇರ್ಬೇಕು, ಒಮ್ಮೆಲೆ ಹೊರಟ್ರೆ ವೀಕ್ಷಿದನಿಗೆ ತುಂಬಾ ಬೋರ್ ಆಗುತ್ತೆ. ಅದೇ, ತುಂಬಾ ಬೋರ್ ಆಗುತ್ತೆ, ದೀಪು ಕೂಡ ಬರ್ಲಿಲ್ಲ ಜೊತೆಗೆ, ನಾವು ಕೂಡ ಅವಳನ್ನು ಬಿಟ್ಟು ಹೋದ್ರೆ ಹೇಗೆ ಅಲ್ವಾ. ಮತ್ತೆ ನಾವ್ ಅದಕ್ಕೆ ಒಂದ್ ದಿವಸ ಇದ್ದು ನಾಳೆ ಹೋಗು ಅಂತ ಫೋನ್ ಬರ್ತೀನಿ. ದಾಸು ರಾಮಚಂದ್ರ, ಅರೆ ಗೊತ್ತಾಂಡೋಡು ಅವ್ಯ ಆಲು ಮೂಲ ಇನ್ನೆಟ್ಟು ಪಾಡುವತ್ತ ಯೂಟ್ಯೂಬ್. ಆರ್ ನಮ್ ಮಿಸ್ಸಿಂಗ್ ಆಫ್ ಇನ್ಬೋರ್ಡ್ ಚಂದ. ದಾಸ್ ಆಂಟಿ, ನಮ್ಮ ಆಂಟಿ ಮಿಸ್ಸಿಂಗ್ ಇದ್ದಾರೆ, ಓಕೆನಾ? ನಾವು ಆಕ್ಚುಲಿ ನಮ್ಮ ಮನೆ ಸುತ್ತಮುತ್ತ ಜಾಗ ಇದೆ, ಎಕ್ಸ್ಪ್ಲೋರೇ ಮಾಡಿಲ್ಲ, ನೋಡೋಣ ಯಾರು ಎಲ್ಲಿ ಇದ್ದಾರೆ, ಏನೆಲ್ಲ ಇದೆ ಅಂತ ಸುಮ್ಮನೆ. ಇಲ್ಲಿ ನೋಡುವಂತ ಪ್ಲೇಸ್ ಎಲ್ಲ ತುಂಬಾ ಇದೆ, ಪ್ಲೀಸ್ ನೀವು ನೋಡಿ. ನೋಡುವಂತ ಪ್ಲೇಸ್ ತುಂಬಾ ಇದೆ ನೋಡಿ. ಪಲ್ಲದಲ್ಲಿ ನೀರು ಇದೆ, ಪಲ್ಲದಲ್ಲಿ ನೀರಿದೆ. ಇನ್ನೇನು, ನಾವೆಲ್ಲರೂ ವೆಡ್ಡಿಂಗ್ ವಿಡಿಯೋಸ್ನ ನೋಡ್ತಾ ಇದ್ದೀವಿ, ಆ್ಯಂಡ್ ಐ ಹೋಪ್ ನೀವು ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.